ಪದ್ಮಶ್ರೀ ತುಳಸಿ ಗೌಡರಿಗೆ ಅನಾರೋಗ್ಯ. ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತುಳಸಿ ಗೌಡರವರು ತೀವ್ರ ಅನಾರೋಗ್ಯದಿಂದ ಕಾರವಾರದ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಂಕೋಲಾದ ಅಗಸೂರು ಸಮೀಪದ ಅರಣ್ಯ ಇಲಾಖೆಯಲ್ಲಿ ದಿನಗೂಲಿಯಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸಿ ಮರಗಳ ನರ್ಸರಿಯಲ್ಲಿ ಅಚ್ಚರಿಯ ಪ್ರಯೋಗ ಮಾಡಿರುವ ತುಳಸಿ ಗೌಡರು ರವಿವಾರ ಪಾರ್ಶ್ವವಾಯುವಿಗೀಡಾಗಿದ್ದರು. ತಕ್ಷಣ ಚಿಕಿತ್ಸೆ ನೀಡಲು ವಿಳಂಬವಾಗಿದ್ದು ಬಳಿಕ ಅವರನ್ನು ಸಿವಿಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವುದರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬುಧವಾರ ಮಧ್ಯಾಹ್ನ ಆಂಬ್ಯುಲೆನ್ಸ್ ಮೂಲಕ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕರು ಚಿಕಿತ್ಸೆಗೆ ಹೋಗುವ ಸಮಯದಲ್ಲಿ ಸಹಕರಿಸಿ ಪದ್ಮಶ್ರೀ ತುಳಸಿಗೌಡರ ಕೈ ಹಿಡಿದು ಧೈರ್ಯ ತುಂಬಿ ಆರೋಗ್ಯವಂತರಾಗಿ ಬರುವಂತೆ ಪ್ರಾರ್ಥಿಸಿದರು. ಕರ್ನಾಟಕದ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ನಮ್ಮ ಅಂಕೋಲಾ ತಾಲೂಕಿನ ಅಗಸೂರು ಗ್ರಾಮದ ತುಳಸಿಗೌಡರವರು ಅನಾರೋಗ್ಯದಿಂದ ಅವರಿಗೆ ಪ್ಯಾರಲೈಸ್ ಅಟ್ಯಾಕ್ ಆಗಿ ಅಂದರೆ ಸ್ಟ್ರೋಕ್ ಆಗಿ ಅವರು ಮನೆ ಹತ್ರ ಕಳೆದ ಒಂದು 4 ದಿವಸದಿಂದ ಮನೆ ಹತ್ರ ಬಿದ್ದರು. ಅದರ ನಂತರ ಅವರು ಮಾರನೇ ದಿವಸ ನಮ್ಮ ಇಲ್ಲಿ ಕಾರವಾರ ಮೆಡಿಕಲ್ ಕಾಲೇಜಿಗೆ ತಂದು ಇಲ್ಲಿ ದಾಖಲು ಮಾಡಿರ್ತಾರೆ. ಚಿಕಿತ್ಸೆ ಇಲ್ಲಿಯ ವೈದ್ಯರು ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡಿದ್ದಾರೆ, ಚೇತರಿಸ್ಕೊಂಡಿದ್ದಾರೆ. ಅವರ ಕಾಲಿಗೂ ಫ್ರ್ಯಾಕ್ಚರ್ ಇದೆ, ಸಿಟಿ ಸ್ಕ್ಯಾನ್ ಮಾಡಿದ್ದಾರೆ. ಸಿಟಿ ಸ್ಕ್ಯಾನ್ನಲ್ಲಿ ಏನಾಗಿದೆ ಅಂದರೆ MRI ಮಾಡಿದ ಮೇಲೆ ಹೆಚ್ಚಿನ ಚಿಕಿತ್ಸೆ ಬೇಕೋ ಬೇಡೋ ಅಂತ ಹೇಳೋದು ನಿರ್ಧಾರ ಆಗ್ತದೆ. ಆದ ಕಾರಣಕ್ಕೆ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಇಲ್ಲಿಂದ ಮಣಿಪಾಲಕ್ಕೆ ಅವರಿಗೆ ರೆಫರ್ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಬಂದು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅವರ ಚಿಕಿತ್ಸೆಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ದಕ್ಷಿಣ ಕನ್ನಡದ DH ಅವರನ್ನು ಸಹಿತ ಸಂಪರ್ಕಿಸಿದ್ದಾರೆ. ಎಲ್ಲರೂ ಸಹಿತ ಶಾಸಕರ ಸಮೇತ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅವರು ಸಹಿತ ವೈದ್ಯರಲ್ಲಿ ಮಾತಾಡಿದ್ದಾರೆ. ಅವರು ಹೆಚ್ಚಿನ ಚಿಕಿತ್ಸೆ ಪಡೆದು ಅವರು ಚೇತರಿಸಿಕೊಂಡು ಬರಲಿ ಅಂತ ಹೇಳೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ.